ನಿಜ ನಮಗೆ ಮೋಸ ಮಾಡಿ ಹೋಗಿರೋ ನಮ್ದೆಲ್ಲ ಫ್ಯೂಚರ್ ಕನ್ಸಿತ್ತು. ಬಾಸ್ತೀನಿ ದೊಡ್ಡ ಫ್ಯಾನ್ ಬಾಸ್ತೀನಿ ದೊಡ್ಡ ಫ್ಯಾನ್ ಬಾಸ್ತೀನಿ ಏನು ತಡ್ಕೊಳಕ್ಕಾಗಲ್ಲ. ಅವರೆಲ್ಲ ಹಾಂ ಓಕೆ ಅಮ್ಮ, ನನ್ನ ಹತ್ರ ಎಷ್ಟು ಲಕ್ಷ ಕೋಟಿ ಜನ ಇದ್ದಾರೆ, ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಹುಡುಗ ಅಪ್ಪು ಸರ್ ಅಂದರೆ ಇಷ್ಟ. ಎಸ್, ಇವಾಗ ಅಪ್ಪು ಸರ್ ಅವರ ಇನ್ನೊಬ್ಬರು ಅಭಿಮಾನಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ, ಇವರ ಹೆಸರು ವಾಗೀಶ್ ಅಂತ ಹೇಳಿ. ಸೊ ಇವರ ನೆನಪುಗಳು, ಇವರ ಒಂದಿಷ್ಟು ಅಭಿಮಾನ ಯಾವ ರೀತಿಯಾಗಿದೆ, ಸೊ ಮಾತಾಡಿಸ್ ಹೋಗೋಣ. ಸೊ ವೆಲ್ಕಮ್ ಟು ಮೈ ಶೋ. ಹಾಯ್. ಸೊ ನೀವು ಜೇಮ್ಸ್ ಸಿನಿಮಾಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬ ಎಕ್ಸೈಟೆಡ್ ಇದೆ, ಎಕ್ಸೈಟೆಡ್ಕಿಂತ ಮನಸ್ಸಿಗೆ ತುಂಬ ನೋವಿದೆ. ಇನ್ಯಾರ್ದು ಮೂವಿನ ಸೆಲೆಬ್ರೇಷನ್ ಮಾಡಬೇಕು, ಇನ್ಯಾರಿಗೆ ಬ್ಯಾನರ್ ಈ ಥರ ಬ್ಯಾನರ್ ಕಟ್ಟಬೇಕು, ಇನ್ಯಾರು ಮೂವಿ ಸ್ಟೇಟಸ್ ಹಾಕೋಬೇಕು ವಾಟ್ಸಪ್ಪಲ್ಲಿ, ಯಾರ್ದಿಲ್ಲ ಬೇರೆ ಇರೋರ್ಗಳಿದೆಲ್ಲ ಹಾಕ್ತಿರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ವಾಟ್ಸಪ್ಪಲ್ಲಿ, ಅದು ನೋಡಿ ತುಂಬ ಬೇಜಾರಾಗುತ್ತೆ ತುಂಬ. ನೆಕ್ಸ್ಟ್ ನಮ್ದು ಇಲ್ವಲ್ಲಪ್ಪ ಇನ್ಯಾರ್ದು ಮಾಡೋಣ ಹಂಗೆ ಹಿಂಗೆ ಅಂತ. ನಮ್ಮಲ್ಲೆಲ್ಲ ನಮ್ಮದು ಹೊಸಪೇಟೆ, ನಮ್ಮದು ಬಾರ್ಡ್ರ್ ತುಂಬ ತೆಲುಗು ಬಾರ್ಡ್ರ್, ಅಲ್ಲಿ ತೆಲುಗುವವರು ತುಂಬ ಇದ್ದಾರೆ. ಸೊ ಅವ್ರದ್ದು ತೆಲುಗುವವ್ರದ್ದು ತುಂಬ ಇದ್ದಾಗ ಅಲ್ಲಿ ಎನ್ ಟಿ ಆರ್ ಅಲ್ಲೂ ಅರ್ಜುನ್ ಅವರೆಲ್ಲ ಎಷ್ಟು ಮಾಡ್ತಾರೆ ಅದಕ್ಕಿಂತ ಡಬಲ್ ತ್ರಿಬಲ್ಲು ನಮ್ಮ ಬಾಸ್ ಬಂದು ರೆಕಾರ್ಡ್ ಬ್ರೇಕ್ ಮಾಡಿರೋರು, ಅವ್ರ ಜನ ಎಷ್ಟೇ ಮಾಡಿದ್ರು ಅದರೆಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದ್ರು. ನಾವು ಒಂಥರ ಕಾಲರ್ ಎತ್ಕೊಂಡು ಅಡ್ಡಾಡ್ತೀವಿ, ನಾವು ಕನ್ನಡದವರು, ನಾವು ಎಷ್ಟೇ ಫಿಲಮ್ ನಿಮ್ಗೆ ಮೆರೀರಿ ನಮ್ಗೆ ಬರ್ತಾರೆ ನಮ್ಮ ಬಾಸ್, ಅವಾಗ ನಾವು ತೋರಿಸ್ತೀವಿ ಇವಾಗ ಯಾರಿದ್ದಾರೆ ನಮ್ಮ ಬಾಸ್ ಥರ ಬಂದು ಇದು ಮಾಡೋರಲ್ಲಿ. ಶಿವಣ್ಣ ಅಪ್ಪು ಇವರಿಬ್ಬರು ಮುಂದೆ ಯಾರೂ ಇರ್ತಿದ್ದಿಲ್ಲ ಬಳ್ಳಾರಿ ಡಿಸ್ಟಿಕಲ್ಲಿ. ಇವಾಗ ಒಂದು ಮೇನ್ ಕಾಲ್ ಮುರಿದಾಗಿತ್ತು, ಇವಾಗ ಒಂಟಿ ಕಾಲ್ ನಮ್ಮ ಶಿವಣ್ಣ ಅವರೇ ನಮ್ಮನ್ನು ನಮ್ಮದು ಅಲ್ಲಿ ಮೆರಿಬೇಕು ಅಷ್ಟೇ, ಅವ್ರದ್ದು ಹೆಸರು ಇಟ್ಕೊಂಡಿದ್ದೀನಿ. ತುಂಬ ಬೇಜಾರಾಗ್ತಿದೆ, ಹುಡ್ದಾಗಿಂದ ಎಲ್ಲ ಫಿಲಿಮ್ ಎಲ್ಲ ನೋಡ್ಕೊಂಬಂದಿರೋರು, ಇನ್ನು ನಮ್ದಿರೋ ಎಷ್ಟೊಂದು ಕನಸಿತ್ತು. ಆ್ಯಕ್ಚುಲಿ ನಮ್ಮ ಬಾಸ್ ನಮಗೆ ಮೋಸ ಮಾಡಿ ಹೋಗಿರೋ, ನಮಗೆ ನಿಜ ನಮಗೆ ಮೋಸ ಮಾಡಿ ಹೋಗಿರೋ, ನಮ್ದೆಲ್ಲ ಫ್ಯೂಚರ್ ಕನಸಿತ್ತು. ನಾವೆಲ್ಲ ತುಂಬ ದೊಡ್ಡ ಬೆಳೆದು ದೊಡ್ಡವರಾದ್ಮೇಲೆ ಚೆನ್ನಾಗೆಲ್ಲ ದುಡ್ಡು ಮಾಡಿದ್ಮೇಲೆ ಇವ್ರ ಹೆಸರಲ್ಲಿ ಹಂಗೆ ಮಾಡೋಣ, ಇವ್ರ ಹೆಸರಲ್ಲಿ ಹಿಂಗೆ ಮಾಡೋಣ, ದೊಡ್ಡ ದೊಡ್ಡ ಫಂಕ್ಷನ್ ಮಾಡೋಣ, ಏನಾದರೂ ಒಂದು ಹೊಸ ಥಿಯೇಟ್ರ್ ಓಪನ್ ಮಾಡೋಣ, ಅದಕ್ಕೆ ಓಪನಿಂಗ್ ಕರ್ಸೋಣ ಅಂತ ಚಿಕ್ಕ ನಮ್ದೆಲ್ಲ ಕನಸು. ಬಾಸ್ನ ಪಕ್ಕಕ್ಕೆ ಹೋಗಿ ನಿಂದ್ರನಾದ್ಮೇಲೆ ನಮ್ದು ಕನಸು, ಇನ್ನು ಬೆಳೆದಿತ್ತು ನಮ್ಮದು. ನಾವಿನ್ನೂ ಇನ್ನೇನು ಬೆಳೆ ಟೈಮಲ್ಲಿ ನಮ್ಮ ಬಾಸ್ ನಮಗೆ ಮೋಸ ಮಾಡಿ ಹೋಗ್ಬಿಟ್ರು. ಬಾಸ್ ಮೋಸ ಮಾಡಿಲ್ಲ, ದೇವ್ರು ಮೋಸ ಮಾಡಿದ್ರು. ದೇವ್ರು ಮೋಸ ಮಾಡಿದ್ ಬಟ್ ಬಾಸ್ ಕೈಯಲ್ಲೂ ಇತ್ತು ಎಲ್ಲ, ಅವರು ನಮ್ಮ ಬಾಸ್ ಸ್ವಲ್ಪ ಎಚ್ಚರಕ್ಕೆ ಇರಬೇಕು. ದೇವ್ರು ಸಮಯ ಕೊಡ್ಲಿಲ್ಲ ಅವರಿಗೆ, ಒಂದು 10 ನಿಮಿಷದ ಸಮಯ ಕೊಟ್ಬಿಟ್ಟಿದ್ರೆ ಎಲ್ಲ ಇತ್ತು, ಆಫೀಸರ್ ಹತ್ರ ಹಣ ಇತ್ತು, ಬಂಗ್ಲೆ ಇತ್ತು, ಕಾರ್ ಇತ್ತು, ಎಲ್ಲ ಇತ್ತು, 10 ನಿಮಿಷ ಟೈಮ್. ಅವರು ಸ್ವಲ್ಪ ಸೀರಿಯಸ್ ಆಗಬೇಕಿತ್ತು, ಸಡನ್ ಆಗಿ ಅವರೇನೋ ಫ್ಯಾಮಿಲಿ ಡಾಕ್ಟರ್ ಅಂತಂದು ಅವರು ಇದು ಮಾಡ್ಬಿಟ್ರು, ಡೈರೆಕ್ಟ್ ಆಗಿ ದೊಡ್ಡ ಹಾಸ್ಪಿಟ್ಲ್ಗೆ ಹೋಗಿ ಯಾರನ್ನು ಬ್ಲೇಮ್ ಮಾಡೋದಕ್ಕೆ ಏನಾಗಲಿಲ್ಲ, ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ಒಟ್ಟಿನಲ್ಲಿ ನಮ್ಮ ಬಾಸ್ ನಮಗೆ ಮೋಸ ಮಾಡಿದ್ರು. ನಮ್ಮ ಬಾಸೇ ದೇವರು, ಅವ್ರಿಗೆ ಗೊತ್ತಿತ್ತೇನೋ ಮೋಸ್ಟ್ಲಿ ಈ ತರ ಹಿಂಗ್ ಮುಂದೆ ನನಗೆ ಹಿಂಗ ಆಗುತ್ತೆ ಅಂತ, ಅದಕ್ಕೆ ಎಲ್ಲ ಕೆಲಸಗಳನ್ನ ಬೇಗ ಮಾಡಿದ್ರು. ಅವರೇ ದೇವರು, ಅವ್ರಿಗೆ ಗೊತ್ತಿತ್ತು ಹಿಂಗ ಹೋಗ್ತೀನಂತ. ಸೊ ನಮ್ಮ ಅರ್ಧದಲ್ಲೇ ಮೋಸ ಮಾಡಿ ಹೋದ್ರು ಎಲ್ಲ ಫ್ಯಾನ್ಸಿ, ಎಲ್ಲರೂ ಒಂಟಿ ಆಗ್ಬಿಟ್ಟಿದ್ವಿ. ಹೋಗಿ ದೇವರವರೆಲ್ಲ ಶಿವಣ್ಣ ಇದ್ದಾರೆ, ರಾಘಣ್ಣ, ಹಾ ಶಿವಣ್ಣ ಇದ್ದಾರೆ, ಶಿವಣ್ಣ ಶಿವಣ್ಣನೇ ಅಪ್ಪು ಅಪ್ಪನೇ ರಾಘಣ್ಣ ರಾಘಣ್ಣ ಅವ್ರದೆಲ್ಲ ಇರುತ್ತೆ. ಬಟ್ ಏನಂದ್ರೆ ನಮ್ಮ ಮೇನ್ ಒಂದು ಕಾಲ್ ಮುರ್ದಂಗ, ನಮ್ಮ ಕೈ ಕಾಲ್ ಮುರ್ದಂಗ ಮೇನ್. ಓಕೆ, ಮೀಟ್ ಮಾಡಿದ್ರ ಅಪ್ಪು ಸರ್ನ? ಹಾ ತುಂಬಾ ಸಲ ಮೀಟ್. ಏನಂತ ಹೇಳ್ತಾ ಇದ್ರಿ ಮೀಟ್ ಮಾಡ್ದಾಗೆಲ್ಲ? ಏನ್ ಬಾಸ್ತೀನಿ ದೊಡ್ಡ ಫ್ಯಾನ್ ಬಾಸ್ತೀನಿ ದೊಡ್ಡ ಫ್ಯಾನ್ ಬಾಸ್ತೀನಿ ಏನ್ ತಡ್ಕೊಳಕ್ಕಾಗಲ್ಲ. ಅವರೆಲ್ಲ ಹಾ ಓಕೆ ಅಮ್ಮ, ನನ್ನ ಹತ್ರ ಎಷ್ಟು ಲಕ್ಷ ಕೋಟಿ ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ, ನಾವು ನಮ್ದು ಫೀಲಿಂಗ್ಸ್ ಎಲ್ಲ ಹೇಳ್ಕೊಂತಿದ್ವಿ. ಹೌದಮ್ಮ ಹಂಗೆ ಹಿಂಗೆ ಅಂತಂದೆಲ್ಲ ಹೇಳ್ತಿದ್ರ, ಅದೇನಂದ್ರೆ ತುಂಬಾ ಬೇಜಾಗ್ತಿದೆ. ಈಗ ಈ ಕಟ್ಔಟ್ಸ್ ಈಗಳನ್ನ ನೋಡ್ತಾ ಇದ್ರೆ, ನಾ ಜೇಮ್ಸ್ ಸಿನಿಮಾ ರಿಲೀಸ್ ಆದಾಗ ಅಪ್ಪು ಸರ್ ಬಂದು ಈ ಕಟ್ಔಟ್ಗಳನ್ನ ನೋಡಿದ್ರೆ ಏನ್ ಹೇಳ್ತಾರೆ? ಅದೇ ನಾವ್ ಇನ್ನೂ ಏನೋ ಮಾಡಿದ್ರೆ ಇನ್ನು ಕಮ್ಮಿ ಕಮ್ಮಿ ಅನಿಸಿದ್ರೆ ಇನ್ನೂ ಮಾಡ್ಬೇಕು ಇನ್ನೂ ಮಾಡ್ಬೇಕು ಇನ್ನು ಮಾಡೋ. ಅಪ್ಪು ಸರ್ ಇದ್ರೆ ಒಂದು ಖುಷಿ ಪಟ್ಟಿರೋ, ಹೇಳ್ತಿರೋರು ಏ ಇಷ್ಟೆಲ್ಲ ಬೇಡ ಅಮ್ಮ ಇಷ್ಟಂದ್ರೆ ಏನಕ್ಕೆ ಮಾಡಿ, ಬೇಡ ಬೇಡ ಅಂತ, ನಿಮ್ದು ದುಡ್ಡುಗಳನ್ನ ನೀವು ಇಟ್ಕೊಳ್ರಿ, ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋದು ಹೇಳ್ತಾ ಇದ್ರು, ಮಾಡ್ಬೇಡಿ ಎಲ್ಲಾದ್ರೂ ದಾನ ಕೊಡಿ, ಇಲ್ಲದೇ ಇರೋರಿಗೆ ಕೊಡಿ ಅಂತ ಹೇಳಿ. ಬಾಸ್ ನಾವ್ ಹಿಂಗ್ ಮಾಡ್ತಿದೀವಿ ಹಂಗ್ ಮಾಡ್ತಿದೀವಿ ಅಂದ್ರೆ ಇದೆಲ್ಲ ಬೇಡ ಅಮ್ಮ, ನೀವು ದುಡೀರಿ, ನೀವು ಚೆನ್ನಾಗಿರ್ರಿ ಅಂತಾನೆ ಹೇಳ್ತಿದ್ದೆ ಯಾವಾಗ್ಲೂ ಬಾಸ್. ನಾವು ಚೆನ್ನಾಗಿದ್ದು ತೋರಿಸ್ಬೇಕು ಬಾಸ್ ಏನಷ್ಟೇ. ಓಕೆ, ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ನಿಮ್ ಮನಸ್ಸಲ್ಲಿ ನೀವು ಮಾಡೋ ಒಳ್ಳೆ ಕೆಲಸದಲ್ಲಿ ಅಪ್ಪು ಸರ್ ಇದ್ದೇ ಇರ್ತಾರೆ. ಸೊ ಅದನ್ನ ನಾವು ನೆನೆಸ್ಕೊಳ್ತಾ ಇರಬೇಕು ಅಷ್ಟೇ. ಸೊ ಒಂದೊಂದು ಸಿನಿಮಾಗಳು ಫೇಸ್ಬುಕ್ ಅಲ್ಲಿ ಬರ್ತಾ ಇರುವಂತಹ ಒಂದೊಂದು ಕಂಟೆಂಟ್ ಗಳು, ಯೂಟ್ಯೂಬ್ ಅಲ್ಲಿ ಅವರ ಜೇಮ್ಸ್ ನ ಒಂದೊಂದು ಸಾಂಗ್ಸ್ ಗಳು ಇವುಗಳನ್ನ ನೋಡ್ತಾ ಇದ್ರೆ ಸೊ ಎಲ್ಲೊಂದ್ ಕಡೆ ದುಃಖ ಆಗುತ್ತೆ, ತುಂಬಾನೇ ದುಃಖ. ಏನಂದ್ರೆ ಫಿಲಿಮ್ ಅವರು ಎಸ್ಪೆಷಲಿ ಇವಾಗ ಲಾಸ್ಟ್ ಫಿಲಿಮ್ ನಮ್ಮ ಸಂತೋಷ್ ಆನಂದ್ರಾಮ್ ಅವ್ರು ಸಿಕ್ಕಿದ್ರೆ ಹಬ್ಬ ಮಾಡ್ಬೋದಿತ್ತು. ಇವ್ರು ಚೇತನ್ ಜೇಮ್ಸ್ ಅವರು ಏನು ಏನು ಪ್ರಮೋಷನ್ಸೆ ಮಾಡ್ತಿಲ್ಲ, ಏನಂದ್ರೆ ಏನು ಮಾಡ್ತಿಲ್ಲ, ಫ್ಯಾನ್ಸೇ ಮಾಡ್ತಿರೋದು. ಈ ಪ್ರೊಡ್ಯೂಸರ್ ಅಷ್ಟೇ, ಪ್ರೊಡ್ಯೂಸರ್ ಏನೋ ಹೇಳ್ಬೇಕಂದ್ರೆ ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ, ಅಪ್ಪು ಸರ್ ಹೇಳ್ತಿದ್ರು ಹೊಸಪೇಟೆ ಅಂದರೆ ಹಂಗೆ ಹಿಂಗೆ, ಹೊಸಪೇಟೆಯವರಿಗೆ ಲಾಸ್ಟ್ ಫಿಲಮ್ ಸಿಕ್ತು, ಅದು ದುರಾದೃಷ್ಟ. ಏನು ಪ್ರಮೋಷನ್ಸ್ ಇಲ್ಲ, ಏನಿಲ್ಲ, ಏನು ಪ್ರಮೋಷನ್ ಕೂಡ ಒಂದೊಂದು ಡಿಸ್ಟಿಕಲ್ಲಿ ಅಂದರೆ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ರೆ ಸಾಕಿತ್ತು. ಆಂಧ್ರದಲ್ಲಿ ಹೋಗಿ ಹೈದರಾಬಾದಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್, ಅಲ್ಲಿ ಕರೆದಿರ ಏನಕ್ಕೆ ಯಾರು ಬರಲ್ಲ, ಅವ್ರ ಸ್ಟಾರ್ ಬಂದು ಪ್ರಮ. ತಮಿಳ್ನಾಡಲ್ಲಿ ಹೋಗಿ ಚೆನ್ನೈಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮುಗೀತು. ಕರ್ನಾಟಕದಲ್ಲಿ ಒಂದು ದೊಡ್ಡದಾಗಿ ಬೆಂಗಳೂರು ಕಾಮನ್ ಅದು, ಅಟ್ಲೀಸ್ಟ್ ಹುಬ್ಳಿ ನಮ್ಮ ಹೊಸಪೇಟೆ ಚಿತ್ರದುರ್ಗ ಇಂಥದ್ರಲ್ಲಿ ಒಂದು ಪ್ರೀಲೀಸ್ ಇವೆಂಟ್ ಮುಗೀತು. ಇದೇ ದೊಡ್ಡ ಪ್ರಮೋಷನ್, ಇದಕ್ಕಿಂತ ಏನು ಬೇಡಿತ್ತು, ಅದನ್ನು ಮಾಡ್ತಿಲ್ಲ. ಈಗ ಒಂಬಳೆದವರು ಅಥವಾ ನಮ್ಮ ಕೆ ಪಿ ಶ್ರೀಕಾಂತ್ ಅವರಿಗೆ ಸಿಕ್ಕಿದ್ರೆ ಈ ಫಿಲಿಮು ಹಬ್ಬ ಹಬ್ಬ ಮಾಡಿರೋರು ಹೇಳ್ತೀನಿ. ಇಷ್ಟೊತ್ತಿಗೆಲ್ಲ ಇಷ್ಟೊತ್ತಿಗೆಲ್ಲ ಪ್ರತಿಯೊಂದು ನೋಡಿ ಮಾಗಡಿ ರೋಡಲ್ಲಿ ಪ್ರತಿಯೊಂದು ಥಿಯೇಟ್ರಲ್ಲಿ ಹಾಕಿದ್ದಾರೆ ಜೇಮ್ಸ್.
ಅದೇನಕ್ಕೆ ಫ್ಯಾನ್ಸ್ ಮುಖಾಂತರ ಹೇಳಿ ಹೇಳಿ ಮಾಡಿಸ್ತಾರಿದ್ವಿ ಆ ಪ್ರೊಡ್ಯೂಸರ್ದೆಲ್ಲ ಏನಿಲ್ಲ ಏನು ಆ ಕ್ರೇಜ್ ಇರೋದಕ್ಕೆ ಪ್ರೊಡ್ಯೂಸರ್ ಕಡೆಯಿಂದ ತುಂಬ ಲೋ ಪ್ರಮೋಷನ್ಸ್ ಇದೆ. ಅದೇ ಕೆ ಪಿ ಶ್ರೀಕಾಂತ್ ಅಟ್ಲೀಸ್ಟ್ ಜಯಣ್ಣ ಈ ಥರ ಪ್ರೊಡ್ಯೂಸರ್ ಸಿಕ್ಬಿಡಿದ್ದೀರ ಬೆಂಗಳೂರವ್ರೆ ಫುಲ್ಲು ಹಬ್ಬ ಮಾಡಿರೋರು ಅಂದ್ರೆ ಅದು ನಾವು ಹೇಳಿ ಅಥವಾ ಬುದ್ಧಿ ಹೇಳಿ ಅದು ಆಗಲ್ಲ ಆಗ್ಬಿಡಿದೆ ಅದು ಆಗ್ಬಿಡಿದೆ ಅಷ್ಟೇ. ಇವಾಗ ಆಗಿರೋದ್ರಲ್ಲಿ ಅವ್ರು ಏನು ಪ್ರಮೋಷನ್ಸ್ ಬೇಡ ಅವ್ರು ಸಾಕು ಮಾಡ್ತಿಲ್ಲ ಅಂತ ಅವ್ರು ಏನು ಕೇರಿಕ್ ಮಾಡ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನಾವು ಫ್ಯಾನ್ಸ್ ಅದು ಮಾಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ಮೇ ಬಿ ಅವ್ರು ಸುಮ್ಮನೆ ಇದ್ದಾರೆ ಅನ್ಸುತ್ತೆ ನನಗೆ ಫ್ಯಾನ್ಸ್ಗಳೇ ಹಬ್ಬ ಮಾಡ್ತಾ ಇದ್ದಾರೆ ಅವರು ಏನು ಮಾಡ್ಬೇಕಲ್ವಾ ಅವ್ರದ್ದು ಅದು ಅವ್ರ ಕರ್ತವ್ಯ ಅವ್ರು ಮಾಡ್ಬೇಕಲ್ವಾ ದುಡ್ಡು ಅವರಿಗೆ ತಾನೇ ಬರೋದು. ಹಾಂ ಅಲ್ಲಿ ಹಾಕಿದ್ದಾರೆ ಎಮೋಷನ್ಸ್ ಆರ್ ಬಿಗ್ಗರ್ ದೆನ್ ಬಿಸ್ನೆಸ್ ಅಂತ ಇಲ್ಲಿ ನೋಡಿದ್ರೆ ಬಿಸ್ನೆಸ್ ದೊಡ್ಡದಾಗ್ತಿದೆ ಅವರಿಗೆ. ಹಾಸ್ಪಿಟಲ್ ಅಪ್ಪು ಸರ್ ಬಂದಿದ್ರ ಓ ತುಂಬಾ ಸಲ ಬಂದಿದ್ದಾರೆ ಇದು ಅದು ಏನಂದ್ರೆ ಎಷ್ಟೊಂದು ಜನ ಹೀರೋರ್ಸ್ ಇದಾರೆ ಕನ್ನಡದಲ್ಲಿ ನಮ್ಮ ಹೊಸಪೇಟೆ ಬಳ್ಳಾರಿ ಕಡೆ ಬಂದು ಶೂಟಿಂಗ್ ಮಾಡ್ತಿದ್ದು ಹೀರೋ ಅವರೊಬ್ಬರೇ ಅಪ್ಪು ಸರ್ ಫಸ್ಟ್ ಅದೇ ಪ್ಲೇಸ್ ಚೂಸ್ ಮಾಡ್ತಾ ಇದ್ರು ರಣವಿಕ್ರಮಕ್ಕೆ ಬಂದಿದ್ರು ಪವರಿಗೆ ಬಂದಿದ್ರು ಮತ್ತೆ ರೀಸೆಂಟ್ ಲಾಸ್ಟ್ ಟೈಮ್ ಜೇಮ್ಸಿಗೂ ಬಂದಿದ್ರು. ಅವೆಲ್ಲ ಹೊಸಪೇಟೆನೆ ಹೊಸಪೇಟೆ ಅಂದ್ರೆ ಫುಲ್ ರಾಜವಂಶದ ಭದ್ರ ಕೋಟೆ ಅದು ಅಲ್ಲಿರೋ ಫ್ಯಾನ್ಸ್ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಹುಡುಗ ಅಪ್ಪು ಸರ್ ಅಂದ್ರೆ ಇಷ್ಟ. ಓಕೆ ಅಪ್ಪು ಸರ್ ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿಯನ್ನ ಮಾಡ್ಕೊಳ್ಳಿಲ್ಲ ಯಾವುದೇ ಒಂದು ದಂಧೆ ಅದು ಇದು ಯಾವ್ದ್ರಲ್ಲೂ ಕೂಡ ಮುಳುಗ್ಲಿಲ್ಲ ಅವರು ಹೆಂಗೆ ಅಂದ್ರೆ ಯಾವುದೇ ರೀತಿಯಾದಂತಹ ತಮ್ಮ ಘನತೆಗೆ ಚ್ಯುತಿ ಬಾರದೇ ಇರುವಂತೆ ನಡ್ಕೊಂಡಂತಹ ಒಂದು ವ್ಯಕ್ತಿ ಅಂದ್ರೆ ಅಪ್ಪು ಸರ್ ಅಂದ್ರೆ ತಪ್ಪಾಗಲ್ಲ. ಸೊ ಅಪ್ಪು ಸರ್ನ ಈ ಒಂದು ರೋಲ್ ಮಾಡೆಲ್ಗಳನ್ನ ನಾವು ಮನಸ್ಸಲ್ಲಿ ತಗೋಬೇಕು. ಎಷ್ಟೋ ಯುವಕರು ಇರ್ತಾರೆ ಏನೇನೋ ಹಾಳು ಅದು ಇದು ಅಂತ ಹೋಗಿ ಹಾಳಾಗ್ತಾರೆ. ಸೊ ಇವರ ಒಂದೊಂದು ಇನ್ಸ್ಪಿರೇಷನ್ ಅವರು ಅವರ ಜೀವನದಲ್ಲಿ ಅಳವಡಿಸ್ತಾ ಹೋದ್ರೆ ಎಷ್ಟೋ ಪ್ರತಿಯೊಂದ ಮನೆಯಲ್ಲೂ ದೊಡ್ಡ ಮನೆ ಹುಡುಗ ಹುಡ್ತಾನೆ ಹೋಗ್ತಾನೆ. ಸೊ ಇದನ್ನ ನಿಮ್ಮ ಲೈಫ್ ಅಲ್ಲಿ ನೀವು ಯಾವ ಅವರ ಒಂದು ಅಂಶವನ್ನ ನೀವು ತಗೊಂಡಿದ್ದೀರಾ ಅಂತ ಮೇನ್ ಮುಂಚೆ ಎಲ್ಲ ಇವ್ರ ತರ ಫಿಟ್ನೆಸ್ ಆಗ್ಬೇಕು ಇವ್ರ ತರ ಇರ್ಬೇಕು ಅಟ್ಲೀಸ್ಟ್ ಇವ್ರ ತರ ಬ್ಲಾಕ್ ಫ್ಲಿಪ್ ಅಲ್ಲ ಫ್ರಂಟ್ ಫ್ಲಿಪ್ ಹೊಡೆದ್ ಕಲಿಬೇಕು ಕ್ರಾಸ್ ಫ್ಲಿಪ್ ಹೊಡೆದ್ ಕಲಿಬೇಕು ಇವ್ರ ತರ ಹಂಗ ನೋಡ್ ಫ್ಯಾನ್ ಆ ತರ ಇತ್ತು. ಇವಾಗ ನೋಡಿದ್ರೆ ಬಾಸ್ ಹೋದ್ಮೇಲೆ ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಷನ್ ಹೋಗ್ಬಿಡಿದೆ ಫುಲ್ ದಪ್ಪ ಆಗ್ಬಿಡಿದೆ ನಾ ಇಲ್ಲ ಅಂದ್ರೆ ಭಯ ಅಷ್ಟು ಫಿಟ್ ಇದ್ದೇ ಮನುಷ್ಯ ಹೋಗಿದ್ದಾರೆ ಇನ್ನು ನಾವು ನೀವು ಎಲ್ಲ ಏನು ನೆಟ್ಟಗೆ ಇದು ಡೈಲಿ ವರ್ಕೌಟ್ ಮಾಡಲ್ಲ ಏನು ಮಾಡಲ್ಲ ಅದ್ರ ಮೇಲೆಲ್ಲ ಹೋಗ್ಬಿಡಿ. ಇನ್ನೊಂದು ಏನಂದ್ರೆ ಬಾಸ್ದು ಪಕ್ಕಕ್ಕೆ ಹೋಗಿ ನಾವು ಕೈ ಬಡ್ಸಿದ್ರೆ ಸಾಕು ಒಂಥರ ಐರನ್ ರಾಡಿಗೆ ಬಡ್ದಂಗೆ ಆಗ್ತಿತ್ತು ಅಷ್ಟು ಫಿಟ್ ಇರ್ತಿದ್ರು ಅವರು. ಅವ್ರದ್ದು ಕೈ ಫುಲ್ಲು ನರ್ವ್ಸು ಫುಲ್ಲು ಕೆಲವು ಆ ಥರ ನಾವು ಆಗಬೇಕು ಗಟ್ಟಿ ಮನುಷ್ಯ ಥರ ಒಂದು ಬಂಡ ಧೈರ್ಯ ಬಾಸ್ಗೆ ಒಂಥರ ಧೈರ್ಯ ಇತ್ತು ಆ ಥರ ಧೈರ್ಯ ಇದ್ರೆ ಸಾಕು ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಸೊ ಈಗ ಜೇಮ್ಸ್ ರಿಲೀಸ್ ಆಗ್ತಾ ಇದೆ ಸೊ ಅವ್ರ ಬರ್ಡೇ ದಿನಾನೇ ಸೊ ಬರ್ಡೇನ ಯಾವ ರೀತಿಯಾಗಿ ನೀವು ಆಚರಣೆ ಮಾಡ್ತಾ ಇದ್ದೀರಾ? ಅದೇ ಇವರೆಲ್ಲ ಮನೋಣ್ಣ ಎಲ್ಲ ಹೇಳ್ದಂಗೆ ಅವ್ರದ್ದು ಅವ್ರ ಜೊತೆಗೆ ಎಲ್ಲ ಸ್ಮಾರಕ ಹತ್ರ ಎಲ್ಲ ಹೋಗಿ ಸೆಲೆಬ್ರೇಷನ್ನು ಅಲ್ಲೆಲ್ಲ ಕೇಕ್ ಕಟ್ಟು ಅಲ್ಲಿಂದ ರ್ಯಾಲಿ ಆಮೇಲೆ ಇಲ್ಲಿ ಬಂದ್ಮೇಲೆ ನಿಮಗೆ ಗೊತ್ತು ಹಬ್ಬ ನೀವೆಲ್ಲ ಇರ್ತೀರ ಅವತ್ತು ನೀವೇ ನೋಡ್ತೀರ ಅದೇ ಏರ್ರೋಯಿಂದ 17 ಸೀಟ್ ಬಿಟ್ಟಿದ್ದೀವಿ ತುಂಬ ಖರ್ಚು ಮಾಡಿದ್ವಿ ಮೊನ್ನೆ ಎಲ್ಲ ಹೋಗಿ ಎಲ್ಲರೂ ಹೋಗಿ ಹೊಸರಿಂದ ಪಟಾಕಿ ಎಲ್ಲ ತಂದಿದ್ದಾರೆ. ಅದನ್ನೆಲ್ಲ ಆಚರಿಸಿ ಯಾಕೆ ಫಿಲಿಮ್ ಅಂತೂ ನೋಡಕ್ಕಂತೂ ಮನ್ಸು ಇದಾಗಲ್ಲ ಅದನ್ನ ಹೆಂಗ್ ನೋಡೋದ ಬಾಸ್ ಇದರಲ್ಲಿ ನೋಡ್ಲೇಬೇಕು ಬಟ್ ಏನ್ ಮಾಡಕ್ಕಾಗಲ್ಲ. ಸೊ ಆಲ್ರೆಡಿ ನಮ್ಮ ರಾಜ್ಯದಾದ್ಯಂತ ಅಪ್ಪು ಫ್ಯಾನ್ಸ್ ಅವರೇ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ ತರ ನೀವು ಯಾವ ರೀತಿಯಾಗಿ ಎನರ್ಜಿ ಜೋಶ್ ಅಲ್ಲಿ ಅಪ್ಪು ಸರ್ನ ನಾವು ಹಬ್ಬ ಮಾಡಬೇಕು ಈ ಒಂದು ರಿಲೀಸ್ನ ಅಂತ ನೀವು ಅನ್ಕೊಂಡಿದ್ದೀರ ಹಾಗೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ಹಬ್ಬವನ್ನು ಆಚರಿಸ್ಬೇಕು ಮೆರವಣಿಗೆ ಮಾಡಬೇಕು ಹಾಗೆ ಒಂದಿಷ್ಟು ಜನರು ಅನ್ನ ಸಂತರ್ಪಣೆ ಮಾಡಬೇಕು ಆ ಒಂದು ತೃಪ್ತಿಯಾಗಿ ಊಟ ಮಾಡಲಿ ನಮ್ಮ ಅಪ್ಪು ಸರ್ ಅವರಿಗೆ ಆಶೀರ್ವಾದ ಮಾಡಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಷ್ಟೋ ಜನರು ಕೂಡ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಇದು ಇಷ್ಟೇ ಅಲ್ಲ ಅಪ್ಪು ಸರ್ ಅವರ ಆ ಒಂದು ಗುಣ ನಿಮ್ಮ ಎಲ್ಲರಲ್ಲೂ ಎದ್ದು ಕಾಣ್ತಾ ಇದೆ. ಅವರು ಮಾಡ್ತಾ ಬಂದಿರುವಂತಹ ಒಂದಷ್ಟು ಸಣ್ಣ ಸಣ್ಣ ಕೆಲಸಗಳು ಏನೋ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಹಾಗೆ ಒಂದು ವೃದ್ಧ ವೃದ್ಧರಿಗೆ ಊಟಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅವ್ರಿಗೊಂದು ಮಾಡುವಂತ ಚಿಕ್ಕ ಸಹಾಯ ನಿಮ್ಮಿಂದ ಆಗ್ಲಿ ಅವರು ಒಂದು ಕೆಲಸ ಅನ್ನುವಂಥದ್ದು ಸಿಗ್ಲಿ ಅವರು ಒಂದು ಇನ್ನೊಂದಿಷ್ಟು ಜನರಿಗೆ ಸಹಾಯ ಆಗ್ಲಿ ಅಂತ ನಾವು ಮಾಧ್ಯಮದ ಕಡೆಯಿಂದ ನಿಮ್ಗೆ ನಾವು ಕೇಳ್ಕೊಳ್ತಾ ಇರುವಂತದ್ದು ಇಷ್ಟೇ. ಥ್ಯಾಂಕ್ ಯು.